ओम नमः शिवाय। श्री गुरु बसवलिंगाय नमः। बसव टीवी वीक्षक एल्ल शरण शरणेयरिगू शरणु शरणार्थिगळु। कळेद संचिकेयिंद बसवादि प्रमतर अनेक विचारधारेगळन्नु चिंतने माड्ता बर्ता इद्देवे। अण्ण बसवण्णनवरु अंदु माडिरतक्कंतह आध्यात्मिक क्रांति जगत्तिन ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಕಲ ಜೀವರಾಶಿಗಳ ಅಭಿವೃದ್ಧಿಯನ್ನು ಅಡಗಿರುವಂತಹ ಒಂದು ಮಹಾನ್ ಸಾತ್ವಿಕ ಕ್ರಾಂತಿ ಅಂತಲೇ ಹೇಳಬಹುದು. ಆ ದಿಶೆಯಲ್ಲಿ ಇವತ್ತು ನಾವು ಆ ಶರಣರ ಯಥಾರ್ಥವಾಗಿರತಕ್ಕಂತಹ ಅವರ ಸತ್ಯ ಅಥವಾ ಅವರ ನಿಷ್ಠೆ ಅವರ ಇಚ್ಛೆ ಏನಾಗಿತ್ತು ಅನ್ನುವುದನ್ನು ನಾವು ಸ್ವಲ್ಪ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡೋಣ. ಬಸವಾದಿ ಶರಣರು ಯಾವುದಕ್ಕಾಗಿ ಅವತ್ತು ಅಷ್ಟೊಂದು ತಮ್ಮ ತನು ಮನ ಧನವನ್ನು ಅರ್ಪಿಸಿದರು? ಏನು ಅವರಿಗೆ ಬೇಕಾಗಿತ್ತು? ಯಾಕೆ ಅಷ್ಟೊಂದು ಅವರು ತಮ್ಮದೇ ಆಗಿರತಕ್ಕಂತಹ ಜೀವನವನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು, ಅದರ ಜೊತೆಗಿದ್ದು ಅದರ ಮೇಲಿನ ಹಂಗನ್ನು ತೊರೆದು ಏನಕ್ಕೋಸ್ಕರ ಅವರು ಕ್ರಾಂತಿ ಮಾಡಬೇಕಾಗಿತ್ತು? ಯಾವುದಕ್ಕೋಸ್ಕರ ಮಾಡಿದರು? ಯಾರಿಗೋಸ್ಕರ ಮಾಡಿದರು? ಇದು ಮೇಲ್ನೋಟಕ್ಕೆ ಅವರು ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಅವರು ಒಂದು ಉತ್ತಮ ಕಾರ್ಯವನ್ನು ಮಾಡಿದರೆ ಸಮಾಜಕ್ಕೋಸ್ಕರ, ಜಗತ್ತಿಗೋಸ್ಕರ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ, ಅವರ ಬಗ್ಗೆ ಯಥಾರ್ಥವಾಗಿ ಅಧ್ಯಯನ ಮಾಡಿರೋರಿಗೂ ಮಾಡದೇ ಇರೋರಿಗೂ ಕೂಡ ತಿಳಿಯುವ ಮೇಲ್ನೋಟದ ಸಂಗತಿ. ಆದರೆ ಅದು ಗೊತ್ತಿದ್ರೂ ಅದರಿಂದ ಯಾವ ಉಪಯೋಗ ಆಗೋದಿಲ್ಲ. ಬಸವಣ್ಣನವರು ದೊಡ್ಡವರು ಅಂತ ಒಪ್ಕೊಳ್ಳೋದ್ರಿಂದ ಏನೂ ಆಗಬೇಕಾಗಿಲ್ಲ. ಬಸವಣ್ಣನವರು ಮಾಡಿದ ಕಾರ್ಯ ಬಹಳ ಉಪಯೋಗಕರವಾಗಿರುವಂಥದ್ದು ಅಂತ ನಾವು ಹೆಮ್ಮೆ ಪಟ್ಕೊಂಡ್ಬಿಟ್ರೆ ಅದೇನು ದೊಡ್ಡ ಮಹತ್ವದ್ದೇನು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ, ಅವರ ಯಥಾರ್ಥವಾಗಿರತಕ್ಕಂಥ ದೃಷ್ಟಿಕೋನವನ್ನು ಅರಿತುಕೊಳ್ಳುವಂಥದ್ದು, ಅವರು ಯಾವ ಇಚ್ಛೆಯನ್ನು ಇಟ್ಟುಕೊಂಡು ಜಗತ್ತಿಗೆ ಅಷ್ಟೊಂದು ಸಂದೇಶವನ್ನು ಕೊಡುವ ಸಲುವಾಗಿ ತಮ್ಮ ಪ್ರಾಣಗಳನ್ನು ಅರ್ಪಿಸಬೇಕಾಗಿ ಬಂದರೂ ಕೂಡ ಲೆಕ್ಕಿಸದೆ ಮಾಡಿದರು, ಅವರ ಶರಣರ ದೃಷ್ಟಿಕೋನವನ್ನು ಅರಿತುಕೊಂಡು ಅವರ ಇಚ್ಛೆಯನ್ನು ಪೂರೈಸುವ ರೀತಿಯಲ್ಲಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥದ್ದು, ಮತ್ತು ನಮ್ಮ ಜೀವನವನ್ನಷ್ಟೇ ಕಟ್ಟಿಕೊಳ್ಳುವುದಲ್ಲದೆ ಪರರಿಗೂ ಮಾದರಿಯಾಗಿ ಬೇರೆಯವರ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಏನಾದರೂ ಆ ಬಸವಣ್ಣನವರ ಸಂದೇಶ ಉಪಯೋಗಕರ ಆಗುವಂತೆ ನಾವು ಸೇವೆಯನ್ನು ಮಾಡಿದರೆ, ನಮ್ಮ ಜೀವನವನ್ನು ಮಾಡಿದರೆ, ಅದು ನಿಜವಾಗಲೂ ಬಸವಣ್ಣನವರಿಗೆ ಅಷ್ಟೇ ಅಲ್ಲ, ಇಡೀ ಶರಣರಿಗೂ, ಬಸವಾದಿ ಪರಮಿತರಿಗೆಲ್ಲರಿಗೂ ನಾವು ಕೊಡುವ ಗೌರವ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಯಾಕಂದರೆ ಬಸವಣ್ಣನವರು ದೊಡ್ಡವರು ಅಂತ ಹೇಳಬೇಕಾಗಿಲ್ಲ ಜಗತ್ತಿಗೆ. ಯಾರಿಗೆ ಗೊತ್ತಿಲ್ಲ ಹೇಳಿ? ಬಸವಣ್ಣ ಅನ್ನೋ ಹೆಸರು ಗೊತ್ತಿರೋರು ಒಂದಿಷ್ಟು, ಅವ್ರ ಪರಿಚಯ ಗೊತ್ತಿದ್ದರೆ ಸಾಕು. ಬಸವಣ್ಣ ಜಗಜ್ಯೋತಿ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥದ್ದು. ಬಸವಣ್ಣನವರನ್ನ ಹೆಸರು ಬೆಳೆಸಬೇಕು ಬೆಳೆಸಬೇಕು ಅಂತ ಪ್ರಿಂಟ್ ಹಾಕ್ಸಿ ನಾವು ಪ್ರಚಾರ ಮಾಡುವ ಅವಶ್ಯಕತೆ ಇವತ್ತು ನಮಗಿಲ್ಲ, ಆಧಾರದ್ದು ಇಲ್ಲ. ಯಾಕಂದರೆ ಬಸವಣ್ಣ ಒಂದು ಜ್ಯೋತಿಯಾಗಿ ಜಗತ್ತನ್ನು ಬೆಳಗಿ ಹೋಗಿದ್ದಾರೆ ಅಂದಮೇಲೆ ಅವರನ್ನು ಇನ್ನು ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಂತೂ ಮರೆಯೋದೇ ಇಲ್ಲ. ಆ ಕೆಲಸ ನಾವು ಮಾಡೋದ್ರ ಕಡೆಗೆ ಗಮನ ಕೊಡುವುದಕ್ಕಿಂತ ಮುಂಚೆ ಬಸವಣ್ಣನವರು ಹೇಳಿರುವ ವಿಚಾರಧಾರೆಗಳ ಯಥಾರ್ಥ ಸ್ಪಷ್ಟತೆ ಮತ್ತು ಅವರ ಸಂಕಲ್ಪದ ಅವರ ಇಷ್ಟತೆ, ಈ ಎರಡನ್ನು ಸ್ಪಷ್ಟಪಡಿಸಿಕೊಂಡು ನಮ್ಮ ಜೀವನವನ್ನು ದೃಷ್ಟಾಂತವನ್ನಾಗಿ ಮಾಡಿಕೊಂಡಾಗ ಮಾತ್ರ ಅದು ಉಪಯೋಗಕರವಾಗುತ್ತೆ. ಆರೋಗ್ಯಕರವಾಗಿರತಕ್ಕಂತಹ ಶರಣರಿಗೆ ನಿಜವಾಗಲೂ ನಾವು ಗೌರವ ಕೊಟ್ಟಿರತಕ್ಕಂತಹದ್ದು ಆಗಬಹುದಾಗಿದೆ. ಆದ್ದರಿಂದ ಶರಣರು ಏನಂತ ಹೇಳ್ತಾರೆ ಅಂದರೆ, ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ. ಬ್ರಹ್ಮ ಪದವಿಯೂ ಬೇಡ, ವಿಷ್ಣು ಪದವಿಯೂ ಬೇಡ, ಭಗವಂತ ರುದ್ರ ಪದವಿ ಕೊಡ್ತೀನಂದ್ರು ನನಗೆ ಬೇಡಪ್ಪ ಅಂತಂದ್ರು ಅವರು. ಮತ್ತಾವ ಪದವಿಯನ್ನೊಲ್ಲೆನಯ್ಯ, ಮತ್ತಿನ್ಯಾವುದು ಆಸೆ ಆಮಿಸೆಗಳು ಅಥವಾ ಜಗತ್ತಿನಲ್ಲಿ ಇರುವಂಥ ಯಾವುದೇ ದೊಡ್ಡ ಪದವಿ ಮತ್ತು ಅದಕ್ಕಿಂತ ಇನ್ನೇನಾದರೂ ದೊಡ್ಡದು ಕೊಡ್ತೀನಂದ್ರೂ ನಮಗೆ ಬೇಡ. ನಮಗೇನು ಬೇಕು? ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವ ನರದಿಪ್ಪ, ಮಹಾಪದವಿಯನ್ನೇ ಕರುಣಿಸಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ, ಮಹಾಪದವಿಯನ್ನು ಕರುಣಿಸಯ್ಯ. ನಿನ್ನ ಪಾದವ ನರಿದಿಪ್ಪ ಅಂದರೆ ನಿನ್ನ ಯಥಾರ್ಥ ಸತ್ಯವನ್ನು ಅರಿಯುವ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಪದವಿ ನನಗೆ ಕೊಟ್ಟುಬಿಡು, ಅದಕ್ಕಿನ್ನ ಇನ್ಯಾವುದು ಬೇಡ
ಅಂದರೆ ನಿನ್ನ ಹೃದಯದಲ್ಲಿ ಒಂದಿಷ್ಟು ಜಾಗ ಕೊಟ್ಟು ಬಿಡು ನನಗೆ, ಅದಕ್ಕಿನ್ನ ದೊಡ್ಡ ಪದವಿ ನನಗೆ ಯಾವುದು ಬೇಡ ಅಂತ ಅಣ್ಣ ಬಸವಣ್ಣನವರು ಕೇಳ್ತಿದ್ದಾರೆ. ಅಂತಂದರೆ ಏನು ಅರ್ಥ ಇದೆ? ಇವತ್ತು ನಾವು ಬಸವಣ್ಣನವರನ್ನ ಅನುಸರಿಸ್ತಾ ಇದ್ದೀವಿ ಅಂತಂದರೆ, ನಾವು ಶರಣ ಜೀವನ ಕಟ್ಟಿಕೊಳ್ತಾ ಇದ್ದೀವಿ ಅಂತಂದರೆ ಯಾವ ಥರ ನಮ್ಮ ಲಕ್ಷಣಗಳಿರಬೇಕು ಹೇಳ್ತಾರೆ ಅವರು. ಶರಣ ಎಂದರೆ ಯಾರು, ಯಾವ ಥರ ಇರಬೇಕು ಶರಣರು ಅಂತ. ಶರಣನಾದವರು ಬಹಳ ನಿರ್ಭಯದಿಂದ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಶರಣ ನಿರ್ಭಯದಿಂದ ಇರ್ತಾನೆ ಮತ್ತು ಶರಣ ಯಾವಾಗಲೂ ಕೂಡ ಶುಭ್ರವಾಗಿರ್ತಾನೆ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ ಶರಣರು. ಅಂದರೆ ಯಾವಾಗಲೂ ಕೂಡ ಶುಚಿತ್ವಕ್ಕೆ ಮಹತ್ವವನ್ನು ಕೊಡುವವನು ಶರಣ. ನಮಗೇನ್ರಿ, ನಮಗೆ ಹೊರಗಡೆದು ಬೇಕಿಲ್ಲ, ಒಳಗಡೆದು ಹೇಳಿಬಿಟ್ಟಾರೆ ಅಂತ ಒಳಗಡೆದು ಸಾಲ್ಕು ಅಂತ ಹೇಳಿಬಿಟ್ಟು ಸ್ನಾನ ಮಾಡದೇ ಇರೋದು, ಅಥವಾ ಯಾವುದೇ ರೀತಿಯ ಅದು ಅನಿವಾರ್ಯ ಸಂದರ್ಭಗಳಲ್ಲಿ ಸ್ನಾನದ ನೆಪ ಮಾಡಿಕೊಂಡು ಪೂಜೆಯನ್ನು ಬಿಡುವವರಿದ್ದಾರೆ, ಸ್ನಾನದ ನೆಪ ಮಾಡಿಕೊಂಡು ಪ್ರಸಾದವನ್ನು ಬಿಡುವವರಿದ್ದಾರೆ, ಪೂಜೆಯ ಸ್ನಾನದ ನೆಪ ಮಾಡಿಕೊಂಡು ಭಗವಂತನ ಸ್ಮರಣೆಯನ್ನು ಬಿಡುವವರಿದ್ದಾರೆ ಅನ್ನೋ ಕಾರಣಕ್ಕಾಗಿ ನೋಡಪ್ಪ, ಭಗವಂತನ ಶಿವಯೋಗ ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಹೊರಗಿನ ಶರೀರ ಅಲ್ಲ, ಹೊರಗಿನ ಇಂದ್ರಿಯಗಳು ಅಲ್ಲ, ಒಳಗಿರುವ ಸೂಕ್ಷ್ಮ ಸುಪ್ತ ಮನಸ್ಸಿನ ಶಕ್ತಿ ಬೇಕಾಗಿರುವುದರಿಂದ ನೀನು ಹೆಂಗಿದ್ರೂ ಕೂಡ ಎಲ್ಲಿದ್ದರೂ ಕೂಡ ಯಾವಾಗ ಬೇಕಾದರೂ ಯಾರು ಬೇಕಾದರೂ ಆ ಪರಮಾತ್ಮನನ್ನು ನೆನಪು ಮಾಡಲಿಕ್ಕೆ ಯೋಗ್ಯ ಇದೆಯಾ? ನೀನು ಚಿಂತೆ ಮಾಡಬೇಡ. ನೀ ಕೆಲವು ಸಾರಿ ಈಗ ಮಿಲಿಟ್ರಿಯಲ್ಲಿ ಇರ್ತಾರೆ, ಬಾರ್ಡರ್ಗಳಲ್ಲಿ ಇರ್ತಾರೆ, ಎಷ್ಟೋ ದಿವಸ ಅಲ್ಲಿ ಕೆಲವು ಸಾರಿ ಡ್ಯೂಟಿಗಳು ಆ ಥರ ಬೀಳುತ್ತೆ, ಅವರಿಗೆ ನೀರುಗಳೇ ಸಿಕ್ಕಲ್ಲ, ಕುಡಿಯೋಕ್ಕೆ ನೀರು ಸಿಕ್ಕಲ್ಲ ಸಾಕು, ಆ ಥರ ಪರಿಸ್ಥಿತಿಗಳಿರುತ್ತೆ. ಮತ್ತು ಇನ್ನು ಕೆಲವು ಕಡೆ ಅವರಿಗೆ ಸ್ನಾನ ಮಾಡೋಕ್ಕೆ ಆಗದೇ ಇರುವಂಥನೇ ಪರಿಸ್ಥಿತಿ, ಅಷ್ಟು ಚಳಿ, ಅಷ್ಟು ಬರ್ಫ್ ಬೀಳ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲರನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಜ್ಞಾನ ಕೊಡಬೇಕಾಗತ್ತೆ. ಅವರು ಯಾರೋ ಇಲ್ಲಿ ಬಂದುಬಿಟ್ಟು ಅನುಭವ ಮಂಟಪದಲ್ಲಿ ಕೂತ್ಕೊಂಡಿರೋರನ್ನು ನೋಡಿಕೊಂಡು ಅವ್ರಿಗೆ ಜ್ಞಾನ ಕೊಡೋಕ್ಕಾಗೋದಿಲ್ಲ, ಅಥವಾ ಎಲ್ಲ ಸುಲಭ ಸಾಧನಗಳ ಜೊತೆಗೆ ಸೌಕರ್ಯಗಳ ಮಧ್ಯೆ ಇರೋರನ್ನ ಇಟ್ಟುಕೊಂಡು ಜ್ಞಾನ ಕೊಡೋಕ್ಕಾಗೋದಿಲ್ಲ. ಜಗತ್ತಿನ ಎಲ್ಲ ದಿಕ್ಕುಗಳಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ಅವ್ರಿಗೆ ಜ್ಞಾನವನ್ನು ಕೊಡಬೇಕಾಗತ್ತೆ. ಆವಾಗ ಮಾತ್ರ ವಿಶ್ವದ ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಆ ಧರ್ಮವನ್ನಾಗಲಿ ಆ ಧಾರಣೆಯನ್ನಾಗಲಿ ಆ ಸಾಧನೆಯನ್ನಾಗಲಿ ಮಾಡಿಬಿಟ್ಟು ಆ ಪರಮಾತ್ಮನನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅಣ್ಣ ಬಸವಣ್ಣನವರಾಗಲಿ ಬಸವಾದಿ ಪ್ರಮಥ ಶರಣರಾಗಲಿ ಕೆಲವೊಂದು ವಿಷಯಗಳಲ್ಲಿ ಅವರು ಇಲ್ಲ ಅಂದರೂ ಪರವಾಗಿಲ್ಲ, ಸ್ನಾನ ಮಾಡದೇ ಇದ್ದರೂ ಪರವಾಗಿಲ್ಲಪ್ಪ, ಪೂಜೆಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿರುವಂಥ ವಚನಗಳಿದೆ. ನಮ್ಮವ್ರು ಏನು ಮಾಡಿಬಿಡ್ತಾರೆ, ಯಾವುದು ಬೇಡವೋ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾರೆ, ಯಾವುದು ಸುಲಭವೋ ಅದನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾರೆ, ಇಲ್ಲ ತಮಗೆ ಯಾವುದಿಷ್ಟೋ ಅದನ್ನು ಇಟ್ಕೊಳ್ತಾರೆ, ಅದನ್ನು ಹೈಲೈಟ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಇಲ್ಲಿ ಹೇಳಿರುವ ಶರಣರು, ನೋಡಿ ಇಲ್ಲಿ ಹೇಳಿರುವ ಈ ಶರಣರು, ಯಾವ ಶರಣರು, ಹಾಂ ಯಾವ ಶರಣರು ಹೆಂಗೆ ಹೇಳಿದ್ದಾರೆ ಅಂತ ಒಂದೊಂದು ಒಬ್ಬೊಬ್ಬರದ್ದು ದೃಷ್ಟಿಕೋನ ನೀವು ತೊಗೊಳ್ತಾ ಹೋದರೆ ಮಾಡೋದೇನಿದೆ ಮತ್ತೆ? ಹಾಂ ಇಲ್ಲಿ ಏನು ನಡೀತದೆ ಅಂತೇಳ್ಯಾರ, ಇಲ್ಲಿ ಇದು ನಡೀತದೆ ಅಂತೇಳ್ತಾರ, ಅಲ್ಲಿ ಅದು ನಡೀತದೆ ಅಂತೇಳಿದ್ರೆ ಯಾರಿಗೆ ಹೇಳಿದರು, ಯಾಕೆ ಹೇಳಿದರು, ಯಾವಾಗ ಹೇಳಿದರು ಅನ್ನುವಂಥದ್ದನ್ನು ಒಂದಿಷ್ಟು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಲ್ಲ ಅಂತಂದರೆ ಶರಣರ ದೃಷ್ಟಿಕೋನ ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ವಿಫಲ ಆಗಿಬಿಟ್ರೆ ಸಫಲತೆ ನಮಗೆ ಸಿಗೋದಿರಲಿ, ಆ ಸತ್ಯದ ಹತ್ತಿರಕ್ಕೂ ಹೋಗುವ ತಾಕತ್ತು ನಮಗೆ ಬರೋದಿಲ್ಲ. ಯಾಕಂದರೆ ಈಗ ಉದಾಹರಣೆಗೆ ಒಂದು ಸ್ಕೂಲ್ ಇದೆ, ಒಂದು ಸ್ಕೂಲಲ್ಲಿ ಒಬ್ಬ ಶಿಕ್ಷಕ ಇರ್ತಾನೆ, ಒಬ್ಬ ಶಿಕ್ಷಕ ನೂರಾರು ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕಾಗಿ ಬರುತ್ತೆ, ಪಾಠ ಮಾಡಬೇಕಾಗಿ ಬರುತ್ತೆ. ಆ ಶಿಕ್ಷಕನಿಗೆ ಒಂದು ಸಿಲಬಸ್ ಅಂತ ಇರುತ್ತೆ, ಆ ಸಿಲಬಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಇರುತ್ತೆ ಪಾಠ, ಆ ಪಾಠವನ್ನು ಒಂದೇ ಇದೆ, ನಾನು ಒಬ್ಬನೇ ಇದ್ದೀನಿ, ತರಗತಿನೂ ಒಂದೇ ಇದೆ, ಎಲ್ಲ ವಿದ್ಯಾರ್ಥಿಗಳಿಗೂ ಮಾಡಿಬಿಟ್ರೆ ಸುಮ್ಮನೆ ಓದಿಬಿಟ್ಟು ಹೋಗ್ಬಿಟ್ರೆ ಸಾಕು ಅಂತ, ಅದು ಏನು ಪ್ರಿಂಟ್ ಇದೆ ಹಂಗೆ ಹೋಗ್ಬಿಟ್ಟು ಹೋಗ್ಬಿಟ್ರೆ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳಿಗೆ? ಆಗೋದಿಲ್ಲ. ಮತ್ತು ಏನು ಮಾಡ್ತಾರೆ, ಮತ್ತು ಅವ್ರಿಗೆ ಅಧ್ಯಾಪಕರು ಅಂತ ಯಾಕೆ ಮಾಡ್ತಾರೆ, ಯಾಕೆ ಮಾಡಿದರು ಅಂತಂದರೆ ವಿಷಯ ಒಂದೇ ಇರಬಹುದು, ಶಿಕ್ಷಕ ಓದಿಸುವವರು ಒಬ್ಬರೇ ಇರಬಹುದು, ಅಕ್ಷರಗಳು ಒಂದೇ, ಅರ್ಥನೂ ಒಂದೇ ಇರಬಹುದು, ಆದರೆ ಅರ್ಥ ಮಾಡಿಕೊಳ್ಳುವಂತಹ ವಿದ್ಯಾರ್ಥಿಗಳಲ್ಲಿ ವೆರೈಟಿ ಇರುವುದರಿಂದ ವಿದ್ಯಾರ್ಥಿಗಳ ಬುದ್ಧಿಮಟ್ಟ, ವಿದ್ಯಾರ್ಥಿಗಳ ಸಾಮರ್ಥ್ಯ, ಅವರವರ ಅರಿವಿನ ಮಟ್ಟ ಹೆಚ್ಚು ಕಡಿಮೆ ಇರುವ ಕಾರಣ ಆ ಒಂದು ಪಾಠವನ್ನು ಒಂದೇ ಥರನಲ್ಲಿ ಹೋಗಿ ಇದ್ದಂಗೆ ಓದಿಬಿಟ್ಟು
ಅವರಿಗೆ ತಿಳಿಸಬೇಕಾಗಿತ್ತು ಅಂತಂದರೆ ಅದಕ್ಕೆ ಶಿಕ್ಷಕ ಅಂತ ಅಷ್ಟು ಗೌರವ ಕೊಟ್ಟು ಅವರನ್ನು ನೇಮಕ ಮಾಡುವಂಥ ಅವಶ್ಯಕತೆ ಇರುತ್ತಿರಲಿಲ್ಲ. ಯಾಕೆ ಶಿಕ್ಷಕರಿಗಾಗಲಿ ಅಥವಾ ಅದಕ್ಕೆ ಒಂದು ಗುರುಸ್ಥಾನವನ್ನು ಕೊಟ್ಟಿರುವಂಥದ್ದಾಗಲಿ ಯಾಕೆ ಅಂತಂದರೆ ಆ ಒಂದು ಸಬ್ಜೆಕ್ಟನ್ನು ಅದರಲ್ಲಿ ಇರುವ ಸಾರದ ಸತ್ಯವನ್ನು ಅವರವರ ಮಟ್ಟಕ್ಕನುಸಾರವಾಗಿ ಅರ್ಥ ಮಾಡಿಸುವಂತಹ ಕೆಲಸ ಒಬ್ಬ ಶಿಕ್ಷಕನದ್ದಾಗಿರುತ್ತೆ. ಅದಕ್ಕೆ ಅದೇ ಒಂದು ಸತ್ಯವನ್ನು ಅರ್ಥ ಮಾಡಿಸೋದಕ್ಕೆ ಒಂದು ಕಥೆಯನ್ನು ಹೇಳಬೇಕಾಗತ್ತೆ, ಒಂದು ಜೋಕನ್ನು ಮಾಡಬೇಕಾಗತ್ತೆ, ಒಂದಿಷ್ಟು ಅವರಿಗೆ ಮನೋಲ್ಲಾಸವನ್ನು ತರಿಸಬೇಕಾಗತ್ತೆ, ಆಸಕ್ತಿಗೋಸ್ಕರ ಒಂದು ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಅದೇ ಥರ ಕೆಲವು ಸಲ ಅವ್ರನ್ನ ಭಯನೂ ಪಡಿಸಬೇಕಾಗತ್ತೆ, ಕೆಲವು ಸಲ ಅವ್ರನ್ನ ಅತಿಯಾಗಿ ಪ್ರೀತಿಸಲು ಬೇಕಾಗತ್ತೆ. ಆ ಒಂದು ಸತ್ಯದ ಸಾರವನ್ನು ತಿಳಿಸುವ ಉದ್ದೇಶ ಒಬ್ಬ ಶಿಕ್ಷಕನದ್ದಾಗಿರುತ್ತೆ. ಆ ಒಂದು ಸತ್ಯಕ್ಕೆ ಅನೇಕ ಕಥೆಗಳನ್ನು, ಉಪಕಥೆಗಳನ್ನು, ಉದಾಹರಣೆಗಳನ್ನು, ಮನೋಹರಕ ಒಂದಿಷ್ಟು ಸಣ್ಣ ಪುಟ್ಟ ಎಕ್ಸಾಂಪಲ್ಗಳ ಜೀವನದ ಸತ್ಯಗಳನ್ನು ತಿಳಿಸುವಂಥ ಕೆಲಸ ಮಾಡಿ ಆಗ ಎಲ್ಲ ವಿದ್ಯಾರ್ಥಿಗಳಿಗೂ ಅದನ್ನು ತಲುಪಿಸುವ ಕೆಲಸವನ್ನು ಯಾರು ಮಾಡ್ತಾರೆ, ಒಬ್ಬ ಶಿಕ್ಷಕ ಮಾಡ್ತಾನೆ. ಹಾಗೆ ಬಸವಾದಿ ಶರಣರು ಕೂಡ ಎಲ್ಲರಿಗೂ ಸತ್ಯ ಒಂದೇ ಇದ್ದರೂ ಕೂಡ ಜಗತ್ತು ಒಂದೇ, ಜಗದೀಶನೂ ಒಬ್ಬ, ಸೃಷ್ಟಿನೂ ಒಂದೇ, ಸೃಷ್ಟಿಕರ್ತನೂ ಒಬ್ಬನೇ. ಸೃಷ್ಟಿಕರ್ತ ಕೊಡುವ ಸೃಷ್ಟಿಯ ಜ್ಞಾನ, ಜೀವಾತ್ಮರ ಜ್ಞಾನ, ಪರಮಾತ್ಮನ ಜ್ಞಾನ ಒಂದೇ ಇದ್ರೂ ಕೂಡ ಜಗತ್ತಿನಲ್ಲಿ ಪರಮಾತ್ಮನ ಸಂತಾನರಾಗಿರುವ ನಾವು ಮನುಷ್ಯಾತ್ಮರೆಲ್ಲರೂ ಕೂಡ ಒಂದೇ ಸಮಾನ ಬುದ್ಧಿಮಟ್ಟದಲ್ಲಿ ಇರೋದಿಲ್ಲ, ಒಂದೇ ಸಂಸ್ಕಾರದಲ್ಲಿ ಬೆಳೆದಿರೋದಿಲ್ಲ, ಒಂದೇ ಸಂಪ್ರದಾಯಗಳಲ್ಲಿ ನಾವು ಬಂದಿರೋದಿಲ್ಲ, ಒಂದೇ ದೇಶ ಕಾಲ ಒಂದೇ ಭಾಷೆಗಳಲ್ಲಿ ನಾವು ಇರೋದಿಲ್ಲ. ಇದರನ್ನು ಅರ್ಥ ಮಾಡಿಕೊಂಡು ಅವರವರ ಮಟ್ಟಕ್ಕೆ ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಅವರಿಗೆ ಅದನ್ನು ಅರ್ಥಪಡಿಸುವ ಸಲುವಾಗಿ ಆ ದೃಷ್ಟಿಕೋನದಲ್ಲಿ ಮತ್ತೊಂದು, ಅದಕ್ಕೆ ಉದಾಹರಣೆಗೆ ಮತ್ತೊಂದು ವಚನವನ್ನು, ಉಪಕಥೆಗೆ ಮತ್ತೊಂದು ವಚನವನ್ನು, ಮತ್ತು ಅದನ್ನು ಅರ್ಥ ಮಾಡಿಸುವ ರೀತಿಯಲ್ಲಿ ಮತ್ತೊಂದು ವಚನವನ್ನು ಬರೀಬೇಕಾಗುತ್ತೆ ಅಥವಾ ಹೇಳಬೇಕಾಗುತ್ತೆ ಜಗತ್ತಿಗೆ. ಯಾಕಂದರೆ ನಾವೆಲ್ಲರೂ ಅವ್ರ ಎದುರಿಗೆ ಕೂತ್ಕೊಂಡಿರಲಿಲ್ಲ, ನಮಗೆ ಮುಟ್ಟಿಸ್ಬೇಕು ಅಂದರೆ ಬರವಣಿಗೆ ಮುಖಾಂತರನೇ ಮುಟ್ಟಿಸ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ಕೂತ್ಕೊಂಡು ಅವರು ವಚನಗಳನ್ನು ಬರೆದ್ರು. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ಇದು ಅಪಹಾಸ್ಯ ಆಗುತ್ತೆ ಕೆಲವು ಸಲ ನಾವು ನೆನೆಸ್ಕೊಂಡಾಗ. ಯಾಕಂದರೆ ನಮ್ಮಲ್ಲಿ ಕೆಲವೊಂದು ಆ ರೀತಿಯ ಒಮ್ಮತ ಬರದೇ ಇರೋದಕ್ಕೆ ಕಾರಣ ಇದೇ ಮೂಲ, ಏನು ಶರಣರ ದೃಷ್ಟಿಯನ್ನು ಅರಿತುಕೊಳ್ಳದೇ ಇರೋದು. ಅವರು ಯಾವಾಗ ಹೇಳಿದರು, ಯಾರಿಗೆ ಹೇಳಿರಬಹುದು, ಯಾಕೆ ಹೇಳಿರಬಹುದು, ಯಾವ ಹಂತದಲ್ಲಿ ಇರೋರಿಗೆ ಇದನ್ನು ಹೇಳಿರಬಹುದು, ಇದು ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಈಗ ಏನೂ ಗೊತ್ತಿಲ್ಲದೆ ನಾಸ್ತಿಕ ಆಗಿರ್ತಕ್ಕಂಥ ಒಂದು ಸಂಸ್ಕಾರದಲ್ಲಿ ಇರುವಂಥ ವ್ಯಕ್ತಿಗೆ ಒಮ್ಮೆಲೆ ಅದ್ವೈತ ಜ್ಞಾನ ಅಥವಾ ಪರಮಾತ್ಮನ ಜ್ಞಾನ, ಜೀವಾತ್ಮನ ಜ್ಞಾನ ಅರ್ಥ ಆದರೂ ಹೇಗೆ ಆಗೋದು ಅವನಿಗೆ ಪಾಪ? ಅಂಥವರನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅವರಿಗೆ ಕೆಲವೊಂದು ವಚನಗಳನ್ನು ಬರೆದರು. ಒಂದಿಷ್ಟು ಆರಂಭಿಕ ಹಂತದಿಂದ ಬಂದು ಶುದ್ರತ್ವದಿಂದ ಬ್ರಾಹ್ಮಣತ್ವ, ಅಂದರೆ ಅಶುದ್ಧತ್ವದಿಂದ ಶುದ್ಧಕ್ಕೆ, ಯಾವುದು ಯಾವುದು ತಿನ್ನಬಾರ್ದು ಅದನ್ನು ತಿನ್ನೋದರಿಂದ ಬಿಡಿಸಿದರು, ಯಾವುದು ನೋಡಬಾರ್ದು ಅದನ್ನು ನೋಡೋದರಿಂದ ಬಿಡಿಸಿದರು, ಯಾವುದು ಕೇಳಬಾರ್ದು ಅದನ್ನು ಕೇಳೋದರಿಂದ ಬಿಡಿಸಿದರು, ಎಲ್ಲಿ ಹೆದರ್ಕೋಬಾರ್ದು ಅಲ್ಲಿನ ಹೆದರ್ಕೊಳ್ಳೋದ್ರಿಂದ ಬಿಡಿಸಿದರು, ಯಾವುದು ಸತ್ಯ ಅನ್ನೋದು ತೋರಿಸೋದಕ್ಕೋಸ್ಕರ ಅವರವರ ಹಂತಕ್ಕೆ ತಕ್ಕಂತೆ ಕೆಲವೊಂದು ವಚನಗಳನ್ನು ಬರಿಬೇಕಾಗಿ ಬರುತ್ತೆ. ಆ ರೀತಿಯಾಗಿ ನಾವು ಇಲ್ಲಿ ಹಿಂಗೆ ಹೇಳಿದರೆ ಇದು ಸತ್ಯನಾ, ಇಲ್ಲಿ ಹಿಂಗೆ ಹೇಳಿಬಿಟ್ಟಿದ್ದಾರೆ ಇದು ಸತ್ಯನಾ ಅಂತ ನಮ್ಮ ನಮ್ಮಲ್ಲಿ ನೀವು ಒಮ್ಮತಕ್ಕೆ ಬರೆದಿರ. ನಾವು ಯಾವುದೊಂದು ಆಚರಣೆ ಮಾಡದೆ ಮನೆಯೊಂದು ಮೂರು ಬಾಗಿಲು ಥರ ನಮ್ಮ ಒಂದು ಧರ್ಮ ಆಗಿಬಿಟ್ರೆ, ನಮ್ಮ ಒಂದು ಸ್ಥಿತಿ ಆಗಿಬಿಟ್ರೆ, ನಮ್ಮ ಒಂದು ಸಂಸ್ಕಾರ ಆಗೋದಾದರೂ ಹೇಗೆ? ನಾವು ಸಂಸ್ಕಾರ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಜಗತ್ತಿಗೆ ತಿಳಿಸೋದಾದರೂ ಹೇಗೆ? ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಇಡೀ ಶರಣರ ಇಚ್ಛೆ ಏನಾಗಿತ್ತು, ಮೂಲ ಇಚ್ಛೆ, ಬೀಜಕ್ಕೆ ಹೋಗಬೇಕು ನಾವು, ಮೂಲ ಇಚ್ಛೆ ಏನಾಗಿತ್ತು ಅದನ್ನು ಅರಿತುಕೊಂಡು ಈ ಶರಣರು ಈ ಒಂದು ವಚನವನ್ನು ಹೇಳಿದರೆ ಅಂದರೆ ಅವತ್ತಿನ ಸಮಯದ ಪರಿಸ್ಥಿತಿಯಲ್ಲಿ ಇದು ಯಾರಿಗೆ ಹೇಳಿರಬಹುದು, ಯಾಕೆ ಈ ಒಂದು ವಚನವನ್ನು ಹೇಳಿರಬಹುದು? ಅವರ ಜಾಗದಲ್ಲಿ ನಿಂತು ಅವರ ಪರಿಸ್ಥಿತಿಯನ್ನೊಮ್ಮೆ ಕಣ್ಣು ಮುಂದೆ ತಂದುಕೊಂಡು ಅವರ ದೃಷ್ಟಿಕೋನದಲ್ಲಿ ಬರಲು ಪ್ರಯತ್ನಿಸಿ ಆಗ ಯಥಾರ್ಥ ಅರ್ಥ ಆಗಲಿಕ್ಕೆ ಸಾಧ್ಯ ನಮಗೆ. ಇಲ್ಲ ಅಂತಂದರೆ ಏ ಅವ್ರು ಹೇಳಿದ್ದೆಲ್ಲ ಸತ್ಯ, ಹೇಳಿದ್ದೆಲ್ಲ ಸತ್ಯ ಇರಲ್ಲ.
ಸತ್ಯವನ್ನು ಅರ್ಥ ಮಾಡಿಸ್ಲಿಕ್ಕೆ ಕೆಲವೊಂದು ಉಪಕಥೆಗಳನ್ನು ಹೇಳಬೇಕು, ಕೆಲವೊಂದು ಉದಾಹರಣೆಗಳನ್ನು ಹೇಳಬೇಕಾಗಿ ಬರುತ್ತೆ. ಕೆಲವೊಂದು ರೀತಿಯಲ್ಲಿ ಅವರವರ ಮಟ್ಟಕ್ಕೆ ತಕ್ಕಂತೆ ಅವರಿಗೆ ಅರ್ಥ ಮಾಡಿಸುವ ಅನಿವಾರ್ಯತೆ ಇರುವಂಥದ್ದರಿಂದ ಸತ್ಯ ಒಂದಿಷ್ಟಿದ್ರೂ ಕೂಡ ಅದಕ್ಕೆ ಅನೇಕ ರೀತಿಯ ಉದಾಹರಣೆಗಳನ್ನು ಸೇರಿಸಿ ನಮ್ಮನ್ನು ಮೇಲ್ಮಟ್ಟಕ್ಕೆ ತಂದು ನಮಗೆ ಅರ್ಥ ಮಾಡಿಸುವಂಥ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತಂದರೆ ಮತ್ತೂ ನಾವು ಸತ್ಯದಿಂದ ದೂರ ಉಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಸತ್ಯ ಏನು ಅನ್ನೋದನ್ನು ಅರಿಯುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇದು ಅರ್ಥ ಆಗಿಲ್ಲ ಅಂತಂದ್ರೇ ನಾವು ಏನು ಮಾಡ್ತೀವಿ, ಮತ್ತೆ ನಮ್ಮಲ್ಲಿ ಬಲಹೀನತೆ, ನಾವು ಏನೋ ಮಾಡ್ತಾ ಇದ್ದೀವಿ ಏನೋ ಮಾಡ್ತಾ ಇದ್ದೀವಿ ಆದರೆ ಏನೂ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತೀವಿ. ಅದಕ್ಕೆ ಡಿ ವಿ ಜಿ ಅವರು ಒಂದು ಮಾತು ಹೇಳ್ತಾರೆ, ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು, ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು, ನಿನ್ನ ಕೈ ಒಳಗಿದೆಯೇ ವಿಧಿಯ ಲೆಕ್ಕಣಿಕೆ, ನಿನ್ನ ಕೈ ಒಳಗಿದೆಯೇ ವಿಧಿಯ ಲೆಕ್ಕಣಿಕೆ, ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು, ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು, ತಣ್ಣಗಿರಿಸಾತ್ಮವನ್ನು ಮಂಕುತಿಮ್ಮ, ತಣ್ಣಗಿರಿಸಾತ್ಮವನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ಅದಕ್ಕೆ ನಮಗೆ ನಿಜವಾದ ಮೂಲ ಸತ್ಯ ಏನಿದೆ ಅದನ್ನು ನಾವು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದೀವಿ ಅನ್ನೋದರ ಲಕ್ಷಣ ಏನು ಅಂತಂದರೆ, ನಾವು ಮೊದಲು ಪ್ರಶ್ನಾತೀತರಾಗಿರ್ತೀವಿ, ನಾವು ಮೊದಲು ಶಾಂತವಾಗಿರ್ತೀವಿ, ನಾವು ಮತ್ತೆ ಸಾಕ್ಷಿಯಾಗಿರ್ತೀವಿ. ಅದಕ್ಕೆ ಅವರು ಹೇಳ್ತಾರೆ, ಯಾಕೆ ನೀನು ಅಷ್ಟೊಂದು ಬಡದಾಡ್ತೀಯ, ಇವಾಗೇನು ಮುಂದೇನು ಮತ್ತೇನು ಅಂತ ನೀನು ಯಾಕೋ ಯೋಚನೆ ಮಾಡ್ತೀಯ, ಸೃಷ್ಟಿಯ ಲೆಕ್ಕಾಚಾರದ ಲೆಕ್ಕಣಿಕೆ ಪೆನ್ನು ಏನಾದರೂ ನಿನ್ನ ಕೈಯಲ್ಲೈತೇನು, ನೀನು ಅಂದುಕೊಂಡಂಗಿಲ್ಲೇನು ನಡೆಯೋದಿಲ್ಲ, ನಾವು ಅಂದುಕೊಳ್ಳೋದೇ ಒಂದು, ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು. ಸಂಚು ಅಂತ ಯಾಕೆ ಬಳಸ್ತಾರೆ ಅವರು ಅಂದರೆ, ಸೃಷ್ಟಿಯ ನಿಯಮದಲ್ಲಿ ಏನಿದೆಯೋ ಅದರ ಪ್ರಕಾರ ನಡೆಯುತ್ತೆ. ಸೃಷ್ಟಿ ನಿಯಮ ಅಂದರೆ ನಾವೇನು ಅಂದ್ಕೊಂಡ್ಬಿಡ್ತೀವಿ, ಅಯ್ಯೋ ನಮ್ಮ ಕರ್ಮ ಹೆಂಗಿದೆಯೋ, ನಮ್ಮ ಹಿಂದಿನ ಜನ್ಮದ ಹೆಂಗಿದೆಯೋ ಅದರ ಪ್ರಕಾರ ನಡೀತದೆ ಅಲ್ಲ. ಅವರು ಹೇಳುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಸೃಷ್ಟಿಯಲ್ಲಿ ಒಂದು ಸತ್ಯವಾಗಿರತಕ್ಕಂತಹ ಈ ಸುಂದರವಾಗಿರತಕ್ಕಂತಹ ಪ್ರಕೃತಿಯಲ್ಲಿ ಒಂದು ಸುಂದರವಾದ ನಾಟಕ ನಡೀತಾ ಇದೆ. ಇದಕ್ಕೆ ಸೃಷ್ಟಿ ನಾಟಕ ಅಂತ ಕರಿತೀವಿ. ಈ ಸೃಷ್ಟಿಯಲ್ಲಿ ಏನು ನಡೀತಿದೆಯೋ ಅದು ಎಲ್ಲವೂ ಸರಿಯಾಗಿ ನಡೀತಿದೆ. ಯಾಕೆ, ಸೃಷ್ಟಿಕರ್ತ ಯಾರಿದರೆ ಸ್ವಯಂ ಜ್ಞಾನಸಾಗರ. ಜ್ಞಾನಸಾಗರ ನಿರ್ಮಿಸಿರುವ ಈ ಸೃಷ್ಟಿಯಲ್ಲಿ ತಪ್ಪು ಇರಲಿಕ್ಕೆ ಸಾಧ್ಯ ಇದೆಯಾ, ದೋಷ ಇರಲಿಕ್ಕೆ ಸಾಧ್ಯ ಇದೆಯಾ? ಇದನ್ನು ಅರ್ಥ ಮಾಡಿಕೊಳ್ಳದೆ ಪರಸ್ಪರ ಮನುಷ್ಯರು ನಾವು ರಾಗ ದ್ವೇಷಗಳಲ್ಲಿ ಬಂದು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳದಿರ, ಪರಮಾತ್ಮನನ್ನೂ ಅರ್ಥ ಮಾಡಿಕೊಂಡಿಲ್ಲ, ಪ್ರಕೃತಿಯ ನಿಯಮಗಳನ್ನು ತಿಳ್ಕೊಂಡಿಲ್ಲ. ಇದನ್ನು ಸರಿಯಾಗಿ ಅರಿಯದೇ ಇರೋ ಕಾರಣಕ್ಕಾಗಿ ನಮ್ಮ ನಮ್ಮಲ್ಲೇ ಒಬ್ಬನೇ ಸೃಷ್ಟಿಕರ್ತ, ಒಂದೇ ಸೃಷ್ಟಿ, ನಾವೆಲ್ಲರೂ ಸಂತಾನರು, ಸಹೋದರರು ಅನ್ನುವಂಥ ಭಾವ ಬಿಟ್ಟು, ಮನುಷ್ಯರೆಲ್ಲರೂ ಒಂದೇ ಎನ್ನುವಂಥ ಭಾವ ಬಿಟ್ಟು, ನಾವು ಶ್ರೇಷ್ಠ ಕನಿಷ್ಠ, ಒಳ್ಳೆಯವರು ಕೆಟ್ಟವರು, ಧರ್ಮಿಗಳು ಅಧರ್ಮಿಗಳು, ಏನೆಲ್ಲ ರೀತಿಯಲ್ಲಿ ಅಸ್ಪೃಶ್ಯತನ, ಜಾತಿತನ, ಅನೇಕ ರೀತಿಯ ಗೊಂದಲಗಳಿಗೆ ಒಳಗಾಗಿ ರಾಗ ದ್ವೇಷಗಳಿಂದ ನಮ್ಮ ಬದುಕನ್ನು ಅಶಾಂತಿ ಮಾಡ್ಕೊಂಬಿಟ್ಟಿದ್ವಿ. ಅದಕ್ಕೆ ಅವ್ರು ಹೇಳ್ತಾರೆ, ಅದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡ, ಅದು ಪರ್ಫೆಕ್ಟ್ ಆಗಿದೆ, ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಇಟ್ಕೊ, ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡ್ತಾ ಹೋಗು, ನೀನು ಮೊದಲು ಶಾಂತವಾಗಿರು, ನೀನು ತಣ್ಣಗಿರು, ಅದೇ ನಿಜವಾಗಲೂ ಸತ್ಯ ಅಂತ ಹೇಳ್ತಾರೆ ಅವರು. ಅದಕ್ಕೆ ಶರಣರ ಜೀವನವನ್ನು ನಾವು ಅಧ್ಯಯನ ಮಾಡಿದರಷ್ಟೇ ಸಾಲದು, ಶರಣರ ಇಚ್ಛೆಯ ದೃಷ್ಟಿಕೋನವನ್ನು ಅರಿತುಕೊಂಡಾಗ ಮಾತ್ರ ನಾವು ಶರಣರ ಯಥಾರ್ಥ ಧಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಶರಣನಾದವನು ಹೆಂಗಿರಬೇಕಪ್ಪ ಅಂತಂದರೆ, ಶರಣನಾದವನು ಶುಭ್ರವಾಗಿರಬೇಕು. ಶರಣನಾದವನು ಯಾವ ರೀತಿ ಒಂದು ಹಂಸ ಪಕ್ಷಿ, ಅದು ಮುತ್ತುಗಳನ್ನಷ್ಟೇ ತೆಗೆದುಕೊಳ್ಳುತ್ತೆ, ಕಲ್ಲುಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ನಾವು ಕೇಳ್ತೀವಿ, ಆ ಥರ ಹಾಲನ್ನಷ್ಟೇ ಕುಡಿಯುತ್ತೆ, ನೀರನ್ನು ಬಿಡುತ್ತೆ ಅಂತ ಹೇಳ್ತೀವಿ, ಆ ಥರ ಪ್ರಪಂಚ ಹೆಂಗಾದರೂ ಇದ್ದುಕೊಳ್ಳಿ, ಇಲ್ಲಿ ಮಿಥ್ಯ ಸತ್ಯ ಎಲ್ಲವೂ ತುಂಬಿಕೊಂಡಿದೆ, ಧರ್ಮ ಅಧರ್ಮ ಎಲ್ಲವೂ ತುಂಬಿಕೊಂಡಿದೆ, ನಮಗೇನು ಬೇಕೋ ನಾವು ಅದನ್ನು ತೊಗೊಳ್ಬೇಕು ಅಷ್ಟೇ. ಆ ಥರ ನಾವು ಯಾವಾಗಲೂ ಪವಿತ್ರವಾಗಿ ಮತ್ತು ಸತ್ಯದ ಪರವಾಗಿ ಇರಬೇಕಾಗತ್ತೆ. ಮತ್ತು ಶರಣ ಸರಳವಾಗಿರಬೇಕಾಗತ್ತೆ. ಸರಳ ಅಂತಂದರೆ ಭಿಕಾರಿಗಳ ಥರ ಬದುಕಿ ಅಂತ ಎಲ್ಲೂ ಹೇಳಲ್ಲ ಶರಣರು, ರಾಯಲ್ಲಾಗಿನೇ ಬದುಕಿ, ಆದರೆ ಪ್ರಾಮಾಣಿಕವಾಗಿ ಕಾಯಕವನ್ನು ಮಾಡಿ ಬೇರೆಯವರಾರಿಗೂ ತೊಂದರೆಯನ್ನು ಕೊಡದೆ ನಿನ್ನ ಬದುಕನ್ನು ಶುದ್ಧವಾಗಿ ಸಮೃದ್ಧವಾಗಿ ಕಟ್ಟಿಕೊ, ಆದರೆ
ಯಾರೊಬ್ಬರಿಗೂ ಮೋಸ ವಂಚನೆ ಮಾಡಬೇಡ ಮತ್ತು ಸರಳವಾಗಿರಬೇಕು ಸಹಜವಾಗಿರಬೇಕು ಅಂತ ಶರಣರು ಹೇಳ್ತಾರೆ ಮತ್ತೆ ಮೂರನೆಯದಾಗಿ ಧೈರ್ಯದಿಂದ ಇರಬೇಕು ಏನು ಧೈರ್ಯ ಯಾವುದಕ್ಕಾಗಿ ಜಗತ್ತು ಎದುರುತ್ತಿದೆಯೋ ಶರಣ ಅದರಿಂದ ಹೊರಗಡೆ ಇರ್ತಾನೆ ಜಗತ್ತು ಯಾವುದಕ್ಕೆ ಎದುರುತ್ತಿದೆ ಒಂದು ಶರೀರ ಇನ್ನೊಂದು ಸಂಸಾರ ಮತ್ತೊಂದು ಪದವಿ ಮತ್ತೊಂದು ಸಂಪತ್ತು ಈ ರೀತಿ ಅನೇಕ ದೇಹ ದೇಹದ ಸಂಬಂಧ ದೇಹದ ಸಂಪತ್ತು ದೇಹದ ಪದವಿಗಾಗಿ ಯಾವಾಗ ನಮ್ಮನ್ನು ಅದು ಕೈಬಿಡುತ್ತು ಅನ್ನುವಂತಹ ಭಯದಲ್ಲಿ ಬದುಕ್ತಾ ಇದ್ದಾನೆ ಸ್ವತಃ ಶರೀರದ ಮೃತ್ಯುವಿಗೂ ಕೂಡ ಎದುರುತ್ತಿದ್ದಾನೆ ಆದರೆ ಒಬ್ಬ ಶರಣ ದೇಹದ ಮೇಲೂ ಕೂಡ ನಿರ್ಮೋಹಿ ಆಗಿರ್ತಾನೆ ದೇಹದ ಸಂಸಾರದ ಮೇಲೂ ನಿರ್ಮೋಹಿ ಆಗಿರ್ತಾನೆ ಪದವಿಗಳಿಂದಂತೂ ದೂರನೇ ಇರ್ತಾನೆ ಇನ್ನು ಸಂಪತ್ತು ಎಷ್ಟು ಬೇಕೋ ಅಷ್ಟು ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಲ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಅತಿಯಾಗಿ ಯಾವುದು ಬೇಡ ಅಂತ ಎಲ್ಲವನ್ನ ಬಳಸಬೇಕು ಅತಿ ಯಾವುದರಲ್ಲೂ ಇರಬಾರದು ನಾವು ಶಿಸ್ತಿನಿಂದ ಇರಬೇಕು ಮತ್ತು ಧೈರ್ಯದಿಂದ ಇರಬೇಕು ಅನ್ನುವಂಥದ್ದು ಯಾವ ಥರ ಸಿಂಹ ಇಡೀ ಕಾಡಿಗೆ ರಾಜ ಅಂತ ಅನ್ನಿಸ್ಕೊಳ್ಳುತ್ತೆ ಆದರೆ ಅದರ ವಿಶೇಷ ಲಕ್ಷಣ ಏನು ಅಂದರೆ ಅದು ಯಾವಾಗಲೂ ನಡಿಬೇಕಾದರೆ ಸುಮ್ಮನೆ ಕುರಿಗಳ ಥರ ಹೋಗ್ಬಿಡಲ್ಲ ಅದು ಅದು ನಡೀತಿರಬೇಕಾದ್ರೆ ಒಂದು ನಾಲ್ಕು ಹೆಜ್ಜೆ ಹಿಂದೆ ಹೋದ ತಕ್ಷಣವೇ ಮತ್ತೆ ಹಿಂದೆ ತಿರುಗಿ ನೋಡುತ್ತೆ ಹಿಂದೆ ತಿರುಗಿ ನೋಡಿದಕ್ಕೆ ಅದಕ್ಕೆ ಹೇಳ್ತಾರೆ ಸಿಂಹಾವಲೋಕನ ಅಂತ ಹೇಳ್ತಾರೆ ಅಂದರೆ ಒಂದು ಹತ್ತು ಹೆಜ್ಜೆ ಮುಂದೆ ಹೋಗಿ ನಾನು ಎಲ್ಲಿಂದ ಬಂದಿದ್ದೀನಿ ಹೇಗೆ ಬಂದಿದ್ದೀನಿ ಏನು ನಡೀತಿದೆ ಅಂತ ಹಿಂದಕ್ಕೆ ನೋಡಿಕೊಂಡು ಮತ್ತೆ ಮುಂದಕ್ಕೆ ಹೋಗುತ್ತೆ ಅದು ಆದ್ದರಿಂದ ನಾವು ಕೂಡ ಶರಣರ ಜೀವನದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಸುಮ್ಮನೆ ಕುರಿಗಳ ಥರ ಹೋಗಬಾರ್ದು ಅಂತ ನಾವು ಜೀವನ ಕಟ್ಕೊಳ್ತಾ ಇದ್ದೀವಿ ಶರಣರ ಧಾರಣೆಗಳನ್ನು ಅನುಷ್ಠಾನ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಒಂದು ನಾಲ್ಕು ಹೆಜ್ಜೆ ಮುಂದೆ ಹೋದಾಗ ಆ ಧಾರಣೆಗಳಿಂದ ನಮ್ಮ ಜೀವನದಲ್ಲಿ ಏನು ಸಿಕ್ಕಿದೆ ನಾವು ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಶರಣರ ದೃಷ್ಟಿಕೋನದಲ್ಲಿ ಅದು ಸರಿ ಇದೆಯಾ ಅಥವಾ ನಾನು ಮಾಡಿಕೊಂಡಿದ್ದು ನನ್ನ ಮಟ್ಟಿಗೆ ಅದು ಸರಿ ಇದೆಯಾ ಇದನ್ನೆಲ್ಲ ನಾವು ಅರಿತುಕೊಳ್ಬೇಕು ಅಂತಂದರೆ ಒಂದು ಸ್ವಲ್ಪ ಹಿಂದೆ ತಿರುಗಿ ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಸಿಂಹಾವಲೋಕನ ಅಂತ ಕರೀತಾರೆ ಆ ರೀತಿ ನಾವು ಮಾಡಿದಾಗ ಮಾತ್ರ ನಮ್ಮ ಜೀವನ ಮತ್ತೆ ಮುಂದೆ ಸರಿ ಮಾಡಿಕೊಂಡು ನಾವು ಹೋಗ್ಬೋದು ಧೈರ್ಯದಿಂದ ನಾವು ಹೆಜ್ಜೆಯನ್ನು ಇಡಬಹುದು ಅಂತ ಹೇಳ್ತಾರೆ ಮತ್ತು ಶರಣ ಹೆಂಗಿರ್ತಾನೆ ಸಹಜವಾಗಿರ್ತಾನೆ ನಿರ್ಮಲವಾಗಿರ್ತಾನೆ ಧೈರ್ಯದಿಂದ ಇರ್ತಾನೆ ಮತ್ತು ಪವಿತ್ರವಾಗಿರ್ತಾನೆ ಯಾವ ರೀತಿ ಪವಿತ್ರತೆ ಅಂತಂದರೆ ದೃಷ್ಟಿಯಲ್ಲಿ ಪವಿತ್ರತೆ ಕಾಯಕದಲ್ಲಿ ಪವಿತ್ರತೆ ವಚನದಲ್ಲಿ ಪವಿತ್ರತೆ ತನುವಿನಲ್ಲಿ ಪವಿತ್ರತೆ ಮನದಲ್ಲಿ ಪವಿತ್ರತೆ ಒಂದಿಷ್ಟು ಒಳ್ಳೆಯ ವ್ಯವಹಾರ ಒಳ್ಳೆಯ ನಡೆ ಒಳ್ಳೆಯ ನುಡಿ ಒಳ್ಳೆಯ ಸಂಸ್ಕಾರ ಭರಿತನಾದಾಗ ಆತನಿಗೆ ಪವಿತ್ರ ಶರಣ ಅಂತ ಕರೆಸ್ಕೊಳ್ತಾನೆ ಆ ರೀತಿ ಪವಿತ್ರತೆ ಅಂತಂದರೆ ಸಂಸಾರದಲ್ಲಿ ಇರಬೇಕು ಆದರೆ ಮೋಹ ಅಥವಾ ರಾಗ ದ್ವೇಷಗಳೆಂಬಂಥ ಕೆಸರಿಗೆ ಅಂಟಿಕೊಳ್ಳದೆ ಕಮಲ ಪುಷ್ಪ ಸಮಾನ ನಾವಿರಬೇಕು ಆ ರೀತಿ ಶರಣನ ಜೀವನ ಕಮಲ ಪುಷ್ಪ ಸಮಾನ ಪವಿತ್ರವಾಗಿರಬೇಕು ಅನ್ನುವಂಥದ್ದು ಕೂಡ ಶರಣರ ಲಕ್ಷಣಗಳಲ್ಲಿ ಬರುತ್ತೆ ಮತ್ತು ಶರಣ ಅಂದರೆ ಹೆಂಗಿರಬೇಕು ಶರಣ ಅಂತಂದರೆ ನಿರಾಧಾರಿಗಳಾಗಿರಬೇಕು ಯಾವ ರೀತಿ ನಿರಾಧಾರಿಗಳು ನೋಡಿ ಅಣ್ಣ ಬಸವಣ್ಣನವರು ಅವರಿಗೆ ಆ ರಾಜ್ಯದಲ್ಲಿ ಶ್ರೇಷ್ಠ ಉನ್ನತ ಮಂತ್ರಿ ಪದವಿ ಸಿಕ್ಕಿರುತ್ತೆ ಅಂಥ ಪದವಿಯಲ್ಲಿ ಇದ್ದರೂ ಕೂಡ ಇವತ್ತಿಗೂ ನಾವು ಅಣ್ಣ ಬಸವಣ್ಣನವರ ಫೋಟೋ ನೋಡಿದರೆ ಸಾಕು ಒಂದು ಮೆಸೇಜ್ ನಮಗೆ ಸಿಗೋ ಥರ ಇದ್ದಾರೆ ಹೆಂಗೆ ಒಂದು ಕಾಲನ್ನು ಕೆಳಗಡೆ ಇಟ್ಟಿದ್ದಾರೆ ಒಂದು ಕಾಲನ್ನು ಮೇಲಿಟ್ಟಿದ್ದಾರೆ ಅಂದರೆ ಏನರ್ಥ ನನಗಿದು ಕುರ್ಚಿ ಇರಬಹುದು ಪದವಿ ಇರಬಹುದು ಅಧಿಕಾರ ಇರಬಹುದು ಸಿಂಹಾಸನ ಇರಬಹುದು ಸಂಪತ್ತಿರಬಹುದು ಆದರೆ ಇದಕ್ಕೆ ನಾನು ಅಧೀನ ಆಗಿರೋದಿಲ್ಲ ಇದರ ಮೇಲೆ ನಾನು ಅವಲಂಬನೆ ಆಗೋದಿಲ್ಲ ನನ್ನ ಮೇಲೆ ಇದು ಅವಲಂಬಿತ ಆಗಿರಬೇಕೇ ಹೊರತಾಗಿ ಅದರ ಮೇಲೆ ನಾನು ಅವಲಂಬಿತನಾಗಿಲ್ಲ ಅನ್ನುವಂಥದ್ರ ಸೂಚಕವಾಗಿ ಬಲಿ ಅದು ಪದವಿ ಇರಬಹುದು ಸಂಪತ್ತಿರ್ಬೋದು ಒಳ್ಳೆಯ ಸ್ಥಾನಮಾನವೇ ಇರಬಹುದು ಆದರೆ ಒಳಗಡೆ ಗೊತ್ತಿರಬೇಕು ಜಗತ್ತಿನ ನಿಯಮ ಬಸವಣ್ಣವ್ರಿಗೆ ಗೊತ್ತಿತ್ತು ಏನು ಅಂದರೆ ಕೂಡಿದ್ದೆಲ್ಲ ಅಗಲಬೇಕು ಅಗಲಿದ್ದೆಲ್ಲ ಕೂಡಬೇಕು ಯಾಕೆ ಕೂಡಿದೆ ಅಂತಂದರೆ ಅಗಲೋದಿಕ್ಕೇ ಕೂಡಿದೆ ಯಾಕೆ ಅಗಲಿದೆ ಅಂತಂದರೆ ಕೂಡೋದಿಕ್ಕೇ ಅಗಲಿದೆ ಹಾಗೆ ಏನು ಸಿಕ್ಕಿದೆ ಅಂತಂದರೆ ಅದು ನಾಳೆ ದಿನ ಕಳೆಯೋದಕ್ಕೆ
ಏನು ಕಳೆದಿದೆ ಅಂತಂದರೆ ನಾಳೆ ದಿನ ಸಿಗೋದಕ್ಕೆ, ಯಾಕಂದರೆ ಸೃಷ್ಟಿ ಚಕ್ರ ಅನ್ನುವಂಥದ್ದು ಅಣ್ಣ ಬಸವಣ್ಣನವರಿಗೆ ಗೊತ್ತಿತ್ತು. ಹಾಗೆ ಇವತ್ತು ನಾನು ಪದವಿಯಲ್ಲಿ ಮೇಲೆ ಹತ್ತಿದ್ದೀನಿ ಅಂದರೆ ಯಾಕೆ ಹತ್ತುತ್ತಾ ಇದ್ದೀನಿ ಅಂದರೆ ಒಂದು ದಿನ ಇಳಿಬೇಕು ಅದಕ್ಕೆ ಹತ್ತುತ್ತಾ ಇದ್ದೀನಿ. ಯಾಕೆ ಇಳಿತೀವಿ? ಒಂದು ದಿನ ಹತ್ತಬೇಕಾಗತ್ತೆ, ಮುಂದೆ ಅದಕ್ಕೆ ಇವತ್ತು ಇಳಿಬೇಕಾಗುತ್ತೆ. ಇಷ್ಟು ಗೊತ್ತಿರೋದ್ರಿಂದಲೇ ಕೂಡಬೇಕಾದ್ರೇ ಅವರು ಆ ಸಮಸ್ಥಿತಿಯಲ್ಲಿ ಕೂತಿದ್ರು. ಒಂದು ಕಾಲು ಕೆಳಗಡೆ ಇಟ್ಟಿದ್ರು, ಒಂದು ಕಾಲು ಮೇಲುಗಡೆ ಇಟ್ಟಿದ್ರು. ಇವತ್ತಿಗೆ ನೋಡಿ ಎಂಥ ಒಂದು ಸಂದೇಶವನ್ನು ಸಾರ್ತಾ ಇದೆ ಅವರು ಒಂದು ಆ ನಡೆ. ಹಾಗೆ ಶರಣನಾದವನು ನಿರಾಧಾರಿಯಾಗಿರಬೇಕು ಅನ್ನುವಂಥದ್ದು. ಮತ್ತು ಮುಂದೆ ಹೇಳ್ತಾರೆ ಶರಣ ಸ್ವಾವಲಂಬಿಯಾಗಿರಬೇಕು. ಸ್ವಾವಲಂಬಿ ಅಂತಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಲೇಬಾರದು. ಅದು ಶರೀರ ಆಗಿರ್ಬೋದು, ಶರೀರದ ಸಂಬಂಧಗಳಿರ್ಬೋದು, ಶರೀರದ ಸಂಪತ್ತು ಪದವಿ ಏನೇ ಆಗಿದ್ದರೂ ಕೂಡ ನಾವು ಯಾರ ಮೇಲೂ ಡಿಪೆಂಡ್ ಆಗಿರ್ಬೋದು. ನಾನು, ನನ್ನ ಕಾಯಕ, ನನ್ನ ವೃತ್ತಿ, ನನ್ನ ಪ್ರಾಮಾಣಿಕತೆ, ನನ್ನ ಭಗವಂತ, ಇದರ ಮೇಲೆ ನನಗೆ ನಂಬಿಕೆ ಇರಬೇಕೇ ಹೊರತಾಗಿ, ಅದರ ಮೇಲೆ ನಾನು ಡಿಪೆಂಡ್ ಆಗಿರಬೇಕೇ ಹೊರತಾಗಿ, ನನ್ನ ಶರೀರದ ಮೇಲೂ ಕೂಡ ನಾನು ಡಿಪೆಂಡ್ ಆಗಿರಬಾರ್ದು. ಈಗ ಉದಾಹರಣೆಗೆ ಪಂಚಾಕ್ಷರಿ ಗವಾಯಿಗಳನ್ನು ನಾವು ನೋಡ್ತಾ ಇದ್ದೀವಿ, ನೋಡಿ ಇದ್ದೀವಿ ಅವ್ರನ್ನೆಲ್ಲರನ್ನು ಕೂಡ. ನಾವು ಆ ಪಂಚಾಕ್ಷರಿ ಗವಾಯಿಗಳಿಗೆ ಜಗತ್ತಿನಲ್ಲಿ ಸ್ಥೂಲ ಶಾರೀರಿಕವಾಗಿ ನಮಗೆ ಎಷ್ಟೋ ಜನಕ್ಕೆ ಎಲ್ಲನೂ ಕೊಟ್ಟಿರ್ತಾರೆ, ಆದರೆ ಅವರಿಗೆ ಶರೀರ ಎಲ್ಲ ಇದ್ದರೂ ಕೂಡ ಹೊರಗಿನ ಜಗತ್ತನ್ನು ನೋಡುವಂಥ ಆ ಸ್ಥೂಲ ಚಕ್ಷುಗಳೇ ಅವ್ರಿಗಿರಲಿಲ್ಲ. ಅವರು ಹುಟ್ಟಿದಾಗಿನಿಂದ ಅಂಧರಾಗಿದ್ದರು ಹೊರಗಿನ ಕಣ್ಣುಗಳಿಂದ. ಆದರೆ ಜಗತ್ತಿಗೆ ಏನು ನೋಡಬೇಕು, ಏನು ಅನುಭವಿಸಬೇಕು, ಏನು ತಿಳ್ಕೋಬೇಕು ಅಂದರೆ ಕಣ್ಣೇ ಮುಖ್ಯ, ಕಣ್ಣೇ ಆಧಾರ ಜೀವನಕ್ಕೆ ಅಂತ ನಾವು ಬದುಕ್ತಾ ಇದ್ದೀವಿ. ಒಂದು ತಾಸು ಕಣ್ಣು ಇಲ್ಲ ಅಂತಂದ್ರೇ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ನಮಗೆ. ಹುಟ್ಟಿದಾಗಿನಿಂದ ಅವರು ಜಗತ್ತೇ ನೋಡಲಿಲ್ಲ, ಆದರೆ ಅವ್ರ ಕತೆ ಹೆಂಗಿರಬೇಡ. ಒಂದಿಷ್ಟು ನಮಗೇನಾದರೂ ಕಡಿಮೆ ಬೀಳುತ್ತೆ ಜೀವನದಲ್ಲಿ, ಒಂದಿಷ್ಟು ವ್ಯವಹಾರಕ್ಕೊಂದಿಷ್ಟು ದುಡ್ಡು, ಸಂಬಂಧಕ್ಕೊಂದಿಷ್ಟು ಒಂದೆರಡು ಸಂಬಂಧಗಳು, ಏನೋ ಒಂದಿಷ್ಟು ಕಡಿಮೆ ಇರುತ್ತೆ, ಅಷ್ಟಕ್ಕೆ ನಮ್ಮ ಜೀವನನೇ ಮುಗಿದೋಯ್ತು ಅಂತೀವಿ. ಆದರೆ ಅವರ ಕಣ್ಣಿಲ್ಲ ಅಂದರೂ ಒಳಗಿನ ಅಂತರಂಗದ ಕಣ್ಣಿನ ಜ್ಯೋತಿ ಬೆಳಗಿಸಿಕೊಂಡು ಜಗತ್ತಿಗೆ ಜ್ಯೋತಿಯಾಗಿ ನಾವು ಯಾರ ಮೇಲೂ ಅವಲಂಬನೆಯಾಗದೆ ಸ್ವಾವಲಂಬಿಗಳಾಗಿ ಜಗತ್ತಿನ ಅಂದರನ್ನು ಮತ್ತೆ ಅವರ ಅವಲಂಬನೆ ಮಾಡಿಕೊಂಡು ಎಲ್ಲರನ್ನೂ ಸ್ವಾವಲಂಬಿಯನ್ನಾಗಿ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ದರ್ಶನ ಮಾಡಿಸುವಂಥದ್ದು. ಆದ್ದರಿಂದ ಶರಣರು ಈ ರೀತಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡಿದರು. ಹಾಗಾಗಿ ನಾವು ಸರಳವಾಗಿರೋಣ, ಸಹಜವಾಗಿರೋಣ, ಧೈರ್ಯದಿಂದ ಇರೋಣ, ಸ್ವಾಭಿಮಾನಿಗಳಾಗಿರೋಣ, ಸ್ವಾವಲಂಬಿಗಳಾಗಿರೋಣ, ಜೊತೆಗೆ ನಿರಾಧಾರಿಗಳಾಗೋಣ, ಮತ್ತು ಅಕ್ಕ ಮಹಾದೇವಿಯ ಹಾಗೆ ವೈರಾಗ್ಯದಿಂದನೂ ಇರಬೇಕಾಗತ್ತೆ. ಹಂಗಂತ ನಾವು ಎಲ್ಲರೂ ಮನೆ ಬಿಟ್ಟು ಹೋಗ್ಬಿಡ್ಬೇಕು, ಸಂಸಾರ ಬಿಟ್ಟು ಹೋಗಬೇಕು ಅಲ್ಲ. ಆದರೆ ಅವರು ಯಾಕೆ ಆ ರೀತಿ ಮಾಡಬೇಕಾಗಿತ್ತು ಅಂದರೆ ನಮಗೆ ಬೆಣ್ಣೆ ಮಾಡಿ ಕೊಡುವ ಸಲುವಾಗಿ ಅವರು ಒಂದಿಷ್ಟು ಟೈಮ್ ಡೆಡಿಕೇಶನ್ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಎಲ್ಲ ರೀತಿಯಲ್ಲೂ ಕೂಡ ಅವರು ಶರಣರು ತಮ್ಮ ತಮ್ಮ ಸಮಯವನ್ನು ಉಳಿಸಿ ನಮ್ಮ ಜಗತ್ತಿಗೆ ಇವತ್ತು ಜ್ಯೋತಿಯನ್ನು ಕೊಟ್ಟೋಗಿದ್ದಾರೆ. ನಾವು ಸಂಸಾರದಲ್ಲಿ ಇದ್ರೂ ಕೂಡ ಸಂಬಂಧಗಳನ್ನು ನಿಭಾಯಿಸ್ತಾ ಇದ್ದು ಕಾಯಕವನ್ನು ಮಾಡ್ತಿದ್ರೂ ಕೂಡ ಒಳಗಡೆಯಿಂದ ವೈರಾಗ್ಯ ಅನ್ನುವಂಥದ್ದು ಇಲ್ಲ ಅಂದರೆ ಎಷ್ಟೇ ನಾವು ಹೊರಗಿನ ಔಪಚಾರಿಕ ಪೂಜೆಗಳು ಫಲೋ ಕೊಡೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಅಂತರಂಗದಲ್ಲಿ ಬಹಿರಂಗದಲ್ಲಿ ಶುಭ್ರವಾಗಿರೋಣ, ಧೈರ್ಯದಿಂದ ಇರೋಣ, ಸ್ವಾವಲಂಬಿಗಳಾಗಿದ್ದುಕೊಂಡು ವೈರಾಗ್ಯ ಪ್ರವೃತ್ತಿ ಉಳ್ಳವರಾಗಿ. ಅಣ್ಣ ಬಸವಣ್ಣನವರ ನಿಜವಾದ ಇಚ್ಛೆ ಏನು ಅಂದರೆ ಜಗತ್ತಿಗೆ ಒಬ್ಬನೇ ಪರಮಾತ್ಮ, ಆತ ನಿರಾಕಾರನೇ ಆಗಿದ್ದಾನೆ, ಆ ಒಬ್ಬ ಪರಮಾತ್ಮನ ಸಂತಾನರೇ ನಾವೆಲ್ಲರೂ ಆತನ ಮಕ್ಕಳಾಗಿದ್ದೇವೆ, ನಮ್ಮೆಲ್ಲರಲ್ಲೂ ನಾವು ಸಮಾನವಾಗಿರಬೇಕು, ಯಾವುದೊಂದು ಕಾರಣಕ್ಕೂ ಅಸಮಾನತೆಯಲ್ಲಿ ಬರೋದು ಬೇಡ ಅನ್ನುವಂಥ ಸತ್ಯವನ್ನು ತಿಳಿದುಕೊಂಡು ನಾವೆಲ್ಲರೂ ಸಹೋದರರಂತೆ ಬಾಳೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲ ಬಸವ ಟಿ ವಿ ವೀಕ್ಷಕ ಶರಣು ಶರಣೆಯರಿಗೂ ಶರಣು ಶರಣಾರ್ಥಿಗಳು.
ಬಸವಲಿಂಗಾಯ ನಮಃ.